ವೆಲ್ಕಮ್ ಬ್ಯಾಕ್ ಅಗೇನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಾವು ಹೋಗ್ತಿದ್ದೀವಿ ಇವತ್ತು ರಸಲ್ ಕೈಮಟ್ ಟು ದುಬೈ, ದುಬೈ ಟು ಮ್ಯಾಂಗ್ಳೂರ್. ಸೊ ಊರಿಗೆ ಹೋಗ್ತಿದ್ದೀವಿ ನಾನು. 2:25 ಫ್ಲೈಟ್ ದುಬೈಯಿಂದ ಮ್ಯಾಂಗ್ಳೂರಿಗೆ. ವೀಕೆಂಡ್ ಆಗಿರುವುದರಿಂದ ನಾನು ಅಂದ್ಕೊಂಡಿದ್ದೆ ತುಂಬ ಟ್ರಾಫಿಕ್ ಇರ್ಬೋದು ಅಂತ, ಆದರೆ ಇಲ್ಲಿವರೆಗೂ ಅಷ್ಟೇನು ಗೊತ್ತಾಗಿರಲಿಲ್ಲ. ಬಟ್ ದುಬೈಯಿಂದ ರಸಲ್ ಕೈಮ ಕಡೆ ಹೋಗೋರಿಗೆ ತುಂಬ ಟ್ರಾಫಿಕ್ ಇದೆ ಅನಿಸುತ್ತೆ. ಫುಲ್ಲು ರೋಡೆಲ್ಲ ಬ್ಲಾಕ್ ಥರ ಇತ್ತು. ಸೊ ನಮಗೆ ಅಷ್ಟೇನು ಅನಿಸಿಲ್ಲ ಟ್ರಾಫಿಕ್ ಥರ. ಸೊ ಹತ್ರ ಬಂದ್ವಿ ನಾವು ಆಲ್ಮೋಸ್ಟ್ ಏರ್ಪೋರ್ಟ್ ಹತ್ರ. ನೋಡಿ ಹೋಗೋಣ. ಸೊ ನಾವೀಗ ಬಂದಿದ್ದೀವಿ ಏರ್ಪೋರ್ಟ್ ರೋಡ್ ಹತ್ರ. ಏರ್ಪೋರ್ಟ್ ಒಳಗಡೆ ಹೋಗೋದಕ್ಕೆ ಇನ್ನೊಂದು 5 ನಿಮಿಷ ಇದೆ. ಸೊ ಆಲ್ಮೋಸ್ಟ್ ಬಂದ್ವಿ. ನಾವು ಕಂಪನಿನೇ ನಮಗೆ ಗಾಡಿ ಕೊಡುತ್ತೆ, ಪಿಕ್ ಆ್ಯಂಡ್ ಡ್ರಾಪ್ ಎರಡು ಹೋಗುತ್ತೆ. ಸೊ ಕಂಪನಿ ಗಾಡೀಲಿ ಬಂದಿತ್ತು, ಒಳಗಡೆ ಬಂದಿದ್ದೀವಿ. ಹೋಗೋಣ ಮುಂದೆ. ನಾವೀಗ ಬಂದಿದ್ದೀವಿ ಏರ್ಪೋರ್ಟ್ ಹತ್ರ. ನಮ್ಮನೆಯಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರಲ್ಲ. ಸೊ ನಾವೀಗ ಎಲ್ಲ ಒಳಗಡೆ ಹೋಗ್ಬಿಟ್ಟು ಇಮಿಗ್ರೇಷನ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನೋಡೋಣ. ಆಮೇಲೆ ಸಿಗ. ಬಂದಿದ್ದೀವಿ ನಾವು ಏರ್ಪೋರ್ಟ್ ಹತ್ರ, ಫ್ಲೈಟ್ ಹತ್ರ ಇದ್ದೀವಿ. ನಾನು ಏರ್ಪೋರ್ಟು ಒಳಗಡೆ ಏನು ವೀಡಿಯೋ ಮತ್ತು ಫೋಟೋಸ್ ಏನು ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಬರೋದೇನು ಬೇಡ ಅಂತೇಳಿ. ಗೊತ್ತಿಲ್ಲ ಅಲೋಡ್ ಇದೆಯಾ ಅಲೋಡು ಇಲ್ವಾ ಅಂತ. ಸೊ ಇದು ನಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್, ನಾವು ಹೋಗೋದು ಇದರಲ್ಲಿ. ಆ ಬಸ್ಸಲ್ಲಿ ಬಂದುಬಿಟ್ಟು ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ ಏರ್ಪೋರ್ಟ್ ಒಳಗಡೆಯಿಂದ. ಸೊ ಇದು ಏರ್ಪೋರ್ಟ್. ಸೊ ಇದು ನಾವಿರೋ ಫ್ಲೈಟ್ ಒಳಗಡೆ. ಅವ್ರಿಗೇನೋ ಅಂದ್ರು ಅನಿಸುತ್ತೆ. ಗಂಡಸರೆಲ್ಲ ಹಿಂದೆ ಹೋಗಿ ಸೀಟ್ ಖಾಲಿ ಇದೆ, ಹಿಂದೆ ಕೂತ್ಕೊಳ್ಳಿ, ಹೆಂಗಸರೆಲ್ಲ ಮುಂದೆ ಬನ್ನಿ ಅಂತ. ಆಯಿತು, ಆಲ್ಮೋಸ್ಟ್ ಬಂದಿದ್ದಾರೆ ಎಲ್ಲರೂ. ಫ್ಲೈಟ್ ಕೂಡ ಫುಲ್ಲಾಗಿತ್ತು ಸೀಟ್. ಕೂತಿದ್ದಾರೆ ಎಲ್ಲರೂ ಅವರವರ ಸೀಟಲ್ಲಿ. ಇದು ನೋಡಿ ಹ್ಯಾಂಡ್ ಬ್ಯಾಗ್ ಇಡೋ ಜಾಗ ಮೇಲ್ಗಡೆ. ಎಲ್ಲರೂ ಹ್ಯಾಂಡ್ ಬ್ಯಾಗ್ ಇಟ್ಟಿದ್ದಾರೆ. 7 kg ಅಲೌಡ್ ಇರುತ್ತೆ. ಅಷ್ಟು 8 kg ತನಕ ಬರುತ್ತೆ ಎಲ್ರದ್ದು. 8 kg ಇರುತ್ತೆ, 9 kg ಇರುತ್ತೆ ಕೆಲವರದ್ದು. ನಮ್ದು ಕೂಡ 8 kg ಇತ್ತು. ಅದರಲ್ಲಿ ಮತ್ತೆ ಮೆನ್ಷನ್ ಮಾಡಿಟ್ಟಿದ್ರೆ 7 kg ಮಾತ್ರ ಅಂತ. ಸೊ ನನಗೆ ವಿಂಡೋ ಸೈಡ್ ಸೀಟ್ ಸಿಕ್ಕಿದೆ ಇಲ್ಲಿ. ಇಲ್ಲೇ ಕೆಳಗಡೆ ಲಗೇಜ್ ಕೂಡ ಲೋಡ್ ಮಾಡ್ತಿದ್ರು. ಲೆಟ್ಸ್ ಗೋ. ರೆಡಿ ಆಗಿದ್ದೆ ಹೊರಡೋದು. ಸೀದಾ ಹೋಗಿ ನಮ್ಮ ಮಂಗಳೂರಿಗೆ. ಮಂಗಳೂರಲ್ಲಿ ಇಳಿಸ್ಬಿಡ್ತಾರೆ. ಮಳೆ ಇದೆ ಅಂತ ಅಲ್ಲಿ ಗೊತ್ತಿಲ್ಲ ಹೆಂಗಿದೆ ಅಂತ ಕ್ಲೈಮೇಟ್. ಸೊ ಹೋಗ್ತಾ ಇದೆ ನಾನು. ಹೋಗೋಣ.
ಕರೆಕ್ಟಾಗಿಲ್ಲ ಅಂತ ಗೊತ್ತಿಲ್ಲ, ಕ್ಲಿಯರಿಟಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು, ಅಂದರೆ ಫುಲ್ಲು ಕ್ಲಿಯರಿಟಿ ಸಿಗ್ತಿತ್ತು. ವಿಂಡೋದಲ್ಲಿ ಸ್ವಲ್ಪ ಏನೋ ಡಸ್ಟ್ ಥರ ಇರಬೇಕು ಮೇ ಬಿ ಅಂತ ಅನಿಸ್ತಿತ್ತು, ಅಷ್ಟೇನು ಕ್ಲಿಯರಿಟಿ ಕೊಟ್ಟಿಲ್ಲ. ಆದರೆ ವ್ಯೂ ತುಂಬ ಚೆನ್ನಾಗಿದೆ ನೋಡಿ. ಜಾಸ್ತಿ ಅಂದರೆ ಒಂದು 2 ಗಂಟೆ ನಿದ್ದೆ ಬರುತ್ತೆ ಕರೆಕ್ಟಾಗಿ, ಅದರಲ್ಲಿ ಕಂಫರ್ಟಾಗಿ ನಿದ್ದೆ ಮಾಡೋಕ್ಕೆ ಸಿಗಲ್ಲ. ಆದರೂ ಓಕೆ, ಇವತ್ತು ನನಗೆ ಅನಿಸುತ್ತೆ ಸ್ವಲ್ಪ ಬೇಗನೆ ಬಂದಿದ್ದೀವಿ ಅನಿಸುತ್ತೆ. ಒಂದು 10-15 ನಿಮಿಷ ಬೇಗ ಬಂದಂಗೆ ಅನಿಸುತ್ತೆ, ಗೊತ್ತಿಲ್ಲ. ಕ್ಲೈಮೇಟ್ ಕರೆಕ್ಟಾಗಿಲ್ಲ ಅಂದರೆ ಟೈಮಿಗೆ ಎಲ್ಸೋದಿಲ್ಲ, ಅಷ್ಟೇನು ಗೊತ್ತಾಗ್ತಿಲ್ಲ, ನೋಡೋಣ. ನಮ್ಮ ಹೆಮ್ಮೆ, 2-3 ಫ್ಲೈಟ್ ಇದೆ, 2 ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದೆ, 1 ಇಂಡಿಗೋ ಇದೆ. ಆಯಿತು ಹೋಗಿದ್ದಾರೆ ಎಲ್ಲರು, ನಾನು ಲಾಸ್ಟಿಗೆ ಇಳಿಯೋಣ ಅಂತ ತುಂಬ ವೆಯ್ಟ್ ಮಾಡಿದೆ ಸ್ವಲ್ಪ ವೀಡಿಯೋ ಮಾಡೋದಕ್ಕಂತ. ಸೊ ಹೋಗಿದ್ದಾರೆ ಎಲ್ಲರು, ನನ್ನ ಇಬ್ಬರಲ್ಲಿ ಇದ್ದಾರೆ, ಬರ್ಬೋದು ಅವ್ರು ಕೂಡ.
ನೋಡೋಣ. ಇದು ನಮ್ಮ ಮಂಗಳೂರು ಏರ್ಪೋರ್ಟ್ ನೋಡಿ. ಇಲ್ಲಿ ಕೂಡ ಜಾಸ್ತಿ ವೀಡಿಯೋ ಮಾಡೋಕೆ ಹೋಗಿಲ್ಲ ನಾನು, ಒಂದು ಸಣ್ಣ ಕ್ಲಿಪ್ ತಗೊಂಡಿದ್ದೇನೆ ಅಷ್ಟೇ. ನಮ್ಮ ಮಂಗಳೂರು.